ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇದನ್ನು ಚಪಾತಿ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗೋ ರೀತಿ ಒಂದೇ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಉಪಯೋಗಿಸಿ ಮಾಡಿರೋಂಥ ಚಟ್ನಿ ಇದು. ಎಷ್ಟೊಂದು ಅದ್ಭುತವಾಗಿದೆ ಗೊತ್ತಾ? ತುಂಬಾ ಸುಲಭ ಮಾಡೋದು ಕೂಡ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿರುವಂಥ ಕೆಲವೇ ಸಾಮಗ್ರಿಗಳನ್ನ ಬಳಸಿ ಮಾಡೋಂಥ ಚಟ್ನಿ ಇದು. ಮೊದಲಿಗೆ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಉರಿದಿರೋಂಥ ಕಡಲೆಕಾಯಿ ಬೀಜ ಇದೆ, ಅದನ್ನೇ ಉಪಯೋಗಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ಉರಿದಿರೋದಿಲ್ಲ ಅಂದಾಗ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಇದೆ. ಕಡಲೆಕಾಯಿ ಬೀಜನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಹೀರೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 4 ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸಿನಕಾಯಿನೆಲ್ಲ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ತುಂಬ ಕಲರ್ ಚೇಂಜ್ ಆಗಬಾರ್ದು ಹೀರೆಕಾಯಿದು, ಈರುಳ್ಳಿದು ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೇ. ನಂತರ ನಾವು 1/2 ಕೆಜಿಯಷ್ಟು ಹೀರೆಕಾಯಿನ ಸಿಪ್ಪೆ ತಿರುಳು ಸಮೇತನೇ ಹೀರೆಕಾಯಿನ ಚೆನ್ನಾಗಿ ತೊಳೆದು ನಂತರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಆದಷ್ಟು ಎಣ್ಣೆನಲ್ಲಿ ಲೋ ಫ್ಲೇಮ್ನಲ್ಲಿ ಬಾಡಿಸ್ಕೊಂಡೆ ತುಂಬ ರುಚಿ ಇರುತ್ತೆ ಚಟ್ನಿ. ಇಲ್ಲಿ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಎಲ್ಲ ಇಲ್ಲ, ಹಾಗಾಗಿ ರುಬ್ಬೋಗ್ಲು ಕೂಡ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಇದನ್ನು 2 ದಿನದಷ್ಟು ಸ್ಟೋರ್ ಮಾಡ್ಕೊಳ್ಬಹುದು, ಹೊರಗಡೆನೇ ಇರುತ್ತೆ. ಒಂದು 3-4 ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬಹುದು. ಹೀರೆಕಾಯಿ ಸಾಫ್ಟ್ ಆಗಬೇಕು, ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಇಷ್ಟು ಫ್ರೈ ಆಗೋವರೆಗೂ ಹೀರೆಕಾಯಿನ ಚೆನ್ನಾಗಿ ಒಂದು 3-4 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಶುಂಠಿ 1/2 ಇಂಚಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ, ಸ್ವಲ್ಪ ಹುಣಸೆಹಣ್ಣು, 1 ಕಡ್ಡೆಯಷ್ಟು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ಸೇರಿಸಿ 1 ನಿಮಿಷದಷ್ಟು ಹೀರೆಕಾಯಿ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ತಳ ಹಿಡಿಬಾರ್ದು, ಅದಕ್ಕೆ ತುಂಬಾ ಸೀದ್ ಹೋಗಬಾರ್ದು. ಆ ಥರ ಏನಾದರೂ ಆಗುತ್ತೆ ಅನ್ನೋದಾದರೆ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು 1/2 ಸ್ಪೂನಷ್ಟು ಎಣ್ಣೆ ಹಾಕಿ ಯಾವುದೇ ಕಾರಣಕ್ಕೂ ನೀರು ಚುಮುಕಿಸ್ಬೇಡಿ. ಹೀರೆಕಾಯಿನ ಹೆಚ್ಚುವಾಗಲಿನ ತುಂಬ ಸಣ್ಣದಾಗಿ ಹೆಚ್ಚಿದ್ರೆ ನೀರು ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಅಕಸ್ಮಾತ್ ಹೀರೆಕಾಯಿ ಬೇಯ್ತಾ ಇಲ್ಲ, ಬಲ್ತೋಗಿದೆ ಅಥವಾ ತುಂಬ ದಪ್ಪದಾಗಿ ಹೆಚ್ಚಿದ್ದೀವಿ ಅಂದಾಗ ನೀರನ್ನ 1/2 ಸ್ಪೂನಷ್ಟು ಬೇಕಾದ್ರೆ ಚುಮುಕಿಸ್ಕೊಳ್ಳಿ. ನಂತರ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ. ಈಗ ಅದೇ ಬಿಸಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟೌವ್ ಆಫ್ ಆಗಿದೆ. ನೀವು ಚಟ್ನಿ ರುಬ್ಬುವಾಗ ಕೂಡ ಉಪ್ಪನ್ನ ಹಾಕ್ಕೊಳ್ಬಹುದು. ಚಟ್ನಿ ಆಗಿರೋ ಕಾರಣ ಎಲ್ಲ ಕಡೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಅದು ಕೂಡ ತಣ್ಣಗಾಗೋದಕ್ಕೆ ಬಿಟ್ಟಿದೆ, ತಣ್ಣಗಾಗಿದೆ. ಮೊದಲಿಗೆ ಕಡಲೆಕಾಯಿ ಬೀಜ ಉರಿದಿರೋಂಥದ್ದು, ಅದಕ್ಕೆ 1 ಸ್ಪೂನಷ್ಟು ಹಸಿ ಜೀರಿಗೆ. ಜೀರಿಗೆನ ಹುರಿದಿಲ್ಲ ಇಲ್ಲಿ, ಹಾಗಾಗಿ ಕಡಲೆಕಾಯಿ ಬೀಜ ಜೊತೆಗೆ ಹಾಕ್ಕೊಂಡು 1-2 ಸುತ್ತಷ್ಟು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಆ ಕಡಲೆಕಾಯಿ ಬೀಜದ ಪುಡಿ ಜೊತೆಗೇ ಹುರಿದು ಆರದಿಕ್ಕೆ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಮಿಶ್ರಣ, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಅಥವಾ 1 ಸ್ಪೂನಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ. ಬೆಲ್ಲ, ಹುಣಸೆಹಣ್ಣು, ಉಪ್ಪು ಇದೆಲ್ಲ ಜೊತೆಗಿದ್ರೇ ತುಂಬ ರುಚಿಯಾಗಿರೋದು. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಿಮಗೆ ರುಬ್ಬೋದಕ್ಕೆ ಏನಾದರೂ ಕಷ್ಟ ಆಗುತ್ತೆ, ತುಂಬ ಗಟ್ಟಿ ಆಗುತ್ತೆ ಅನ್ನೋದಾದರೆ 1 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಕೂಡ ರುಬ್ಕೊಳ್ಬಹುದು. ಆದರೆ ಈ ಚಟ್ನಿ ತುಂಬ ತೆಳುವಾಗಿದ್ದರೆ ಚೆನ್ನಾಗಿರೋದಿಲ್ಲ, ಈ ರೀತಿ ಗಟ್ಟಿಯಾಗೇ ಇರಬೇಕು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮತ್ತೆ ಒಗ್ಗರಣೆ ಎಲ್ಲ ಹಾಕಿಲ್ಲ ನಾನು. ಒಗ್ಗರಣೆ ಬೇಕಾದ್ರೆ ನೀವು ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪನ್ನು ಒಗ್ಗರಣೆ ಕೂಡ ಹಾಕ್ಕೊಳ್ಬಹುದು. ಹೀಗೆ ಕೂಡ ಚೆನ್ನಾಗಿರುತ್ತೆ ನೋಡಿರಲ್ಲ, ಎಷ್ಟು ಸಿಂಪಲಾಗಿ ಹೀರೆಕಾಯಿ ಚಟ್ನಿ ಮಾಡೋದಂತ. ಓಕೆ, ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.